ನಾವು 5-6ನೇ ಕ್ಲಾಸಲ್ಲಿ ಇದ್ದಾಗ ಈ ಸಂದರ್ಭ ಸಹಿತ ವಿವರಿಸಿ ಅನ್ನೋ ಒಂದು ಪ್ರಶ್ನೆಗಳು ಬರೋದು. ಸರ್, ಸಂದರ್ಭ ಸಹಿತ ವಿವರಣೆ ಕೊಡೋದಾದ್ರೆ ಈ ಈ ಇಬ್ಬರು ಬಂದರು ಹೋದರು, ಅವರ ನಡುವಿನ ಚರ್ಚೆ ಮಾತುಕತೆ ಏನೇನಾಯ್ತು ಸರ್ ಆ ಸಂದರ್ಭದಲ್ಲಿ? ಆ ದಿನದ ಶಾಕ್ಗಿಂತಲೂ ನನಗೆ ಟುಡೇ ಐ ಆಮ್ ಟೋಟಲಿ ಶಾಕ್ಡ್. ನಾನು ಯಾರೋ ಆಪ್ತ ಬಂದಿದ್ದಾನೆ, ಮತ್ತೊಂದು ಸ್ವಾಮೀಜಿ ಬಂದಿದ್ದಾರೆ ಡೀಲ್ ಮಾಡಲಿಕ್ಕೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಯಾರೋ ಒಬ್ಬ ಫ್ರೆಂಡಾಗಿ ಬಂದಿದ್ದಾನೆ, ಒಬ್ಬ ಸ್ವಾಮೀಜಿ ಗುರುಗಳಾಗಿ ಬಂದಿದ್ದಾರೆ. ಅವರು ನಂಗೆ ಕೇಳ್ತಾರೆ, ನೀವು ಹೇಳಿದ ಮಾರ್ಗದರ್ಶನದಲ್ಲಿ ನಾವು ಹೋಗ್ತೀವಿ, ಅದು ಏನಿದ್ರೆ ಬೇಕಾದರೆ ಹೇಳಿ ಮಾಡ್ತೀವಿ, ಅಣ್ಣನನ್ನು ಬಿಟ್ಬಿಡಿ ಎಲ್ಲ, ನೀವು ವಿ ಆರ್ ಸೀನ್ ದ್ಯಾಟ್. ಬಟ್ ಇವತ್ತು ಆದ ಮೋಸ್ಟ್ ಶಾಕಿಂಗ್ ಏನಂದರೆ, ಅಲ್ಲಿ ಪಕ್ಕದಲ್ಲಿ ಸ್ವಾಮೀಜಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾನಲ್ಲ ಸಂತ್ರಸ್ತ ಮಹಿಳೆ, ಹೇಳ್ತಾರೆ, ಸರ್ ಇವನೇ ಮೋಸ್ಟ್ ಕ್ರಿಮಿನಲ್, ಇವನೇ ಯೋಗೇಶ್ ಗೌಡ ಕೇಸಲ್ಲಿರುವ ಒಬ್ಬ ಅಪರಾಧಿ, ಇವನೇ ಫಸ್ಟ್ ಯೋಗೇಶ್ ಗೌಡನ ಹೊಡೆದಿದ್ದೀನಿ ಅಂತ ಇವನೇ ಹೇಳ್ತಾನೆ. ಇವನು ನನಗೆ ಗೋಲ್ಡ್ ಪಿಂಚಲ್ಲಿ ಕರ್ಸ್ಕೊಂಬಂದು ಕೆಲವು ಸಲ ಥ್ರೆಟನ್ ಮಾಡಿದ್ದಾನೆ, ನಿನ್ನನ್ನು ಸಾಯಿಸ್ತೀವಿ, ನಿನ್ನ ಫ್ಯಾಮಿಲಿಯನ್ನು ಸಾಯಿಸ್ತೀವಿ ಅಂತ. ಇವನು ಮೋಸ್ಟ್ ಕ್ರಿಮಿನಲ್. ನಾನು ಇಲ್ಲಿ ಕೂತ್ಕೊಂಡೆ ಗೂಗಲಲ್ಲಿ ಹಾಕ್ತಾ ಇದ್ದೀನಿ, ಅಶ್ವಥ್ ಅನ್ನುವವನು ಯೋಗೇಶ್ ಗೌಡ ಕೇಸಲ್ಲಿ ಇದಾನಾ ಅಂತ ಕೇಳಿದ್ರೆ ಗೂಗಲಲ್ಲಿ ಹೇಳುತ್ತೆ, ದೇರ್ ಇಸ್ 6 ಅಕ್ಯೂಸ್ಡ್, 6 ಜನ ಅಕ್ಯೂಸ್ಡ್ ಸಿಬಿಐ ಅರೆಸ್ಟ್ ಮಾಡುತ್ತೆ, ಕಸ್ಟಡಿ, ದೇ ಟುಕ್ ದ ಕಸ್ಟಡಿ ಆಫ್ 6 ಅಕ್ಯೂಸ್ಡ್ ಅಂತ ಹೇಳುತ್ತೆ. ಆ 6th ಅಕ್ಯೂಸ್ಡ್ ಅಲ್ಲಿ ನೋಡಿ, ಇದರಲ್ಲಿ ದ ಏಜೆನ್ಸಿ ಹ್ಯಾಸ್ ಅರೆಸ್ಟೆಡ್ ದಿನೇಶ್, ಸುನಿಲ್, ನೂತನ್, ಇನ್ನೊಬ್ಬರು ಅಶ್ವಥ್, ಶಾನವಾಸ್ ಆ್ಯಂಡ್ ನಜೀರ್ ಅಹಮದ್ ಅಂತ. ಅಂದರೆ ಈಗಲೂ ಕೂಡ ವಿನಯ್ ಕುಲಕರ್ಣಿ ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿರುವ ಮೇನ್ ಅಕ್ಯೂಸ್ಡ್ಗಳು, ಒಂದು ಬಸವರಾಜ್ ಮತ್ತು ಅಶ್ವಥನ್ನು, ಈ ಸಂತ್ರಸ್ತ ಮಹಿಳೆಯನ್ನು ಬಾಯಿ ಮುಚ್ಚಲಿಕ್ಕೆ ಎಲ್ಲೂ ಧ್ವನಿ ಎತ್ತದ ಹಾಗೆ, ತಾನು ಮಾಡಿದ ಅತ್ಯಾಚಾರ ಹೊರಗಡೆ ಬರದಾಗೆ ಥ್ರೆಟ್ ಕೊಡಲಿಕ್ಕೆ, ಇಸ್ ನಾಟ್ ಸಾಮಾನ್ಯರ ಹತ್ರ ಥ್ರೆಟ್ ಕೊಡೋದು. ನಾನು ಆಗ ನಿಮಗೆ ತೋರಿಸಿದ್ದು ಬಸವರಾಜ್ ಅವರು ಡೈರೆಕ್ಟಾಗಿ ಸಂತ್ರಸ್ತೆಗೆ ಫೋನ್ ಮಾಡಿ ಮಾತಾಡ್ತಿರೋದು. ಈಗ ನಾನು ನಿಮಗೆ ತೋರಿಸ್ತಿರೋ ವಿಡಿಯೋ ಪವರ್ ಟಿವಿ ಆಫೀಸ್ಗೆ ಡೀಲ್ಗೆ ಬಂದಂತಹ ಸ್ವಾಮೀಜಿ ಅವರೊಟ್ಟಿಗೆ ಯೋಗೀಶ್ ಗೌಡ ಕೇಸಲ್ಲಿ ಅಕ್ಯೂಸ್ಡ್ ಆಗಿರುವಂತಹ ಮಿಸ್ಟರ್ ಅಶ್ವಥ್. ಈಗೇನಂತೀರಿ? ಯೋಗೇಶ್ ಗೌಡ ಮರ್ಡರ್ ಕೇಸ್ಗೂ ನಮ್ಮ ವಿನಯ್ ಕುಲಕರ್ಣಿ ಅವರ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿರುವ ಅಕ್ಯೂಸ್ಡ್ಗಳಿಗೂ ಮತ್ತು ವಿನಯ್ ಕುಲಕರ್ಣಿ ಅವರಿಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತೀರಾ? ಅಥವಾ ನಾವು ಯಾರೂ ಹೇಳದೆ, ತಾವು ರೇಪ್ ಮಾಡಿದ್ದೀರಿ ಅಂತ ಹೇಳದೆ ತಾನೇ ನಮ್ಮಲ್ಲಿ ಪ್ರಮ ಹೋದ ಕೂಡಲೇ ಸಂತ್ರಸ್ತೆಯನ್ನು ಹೆದರಿಸುವುದು, ಬೆದರಿಸುವುದು, ಕನ್ವಿನ್ಸ್ ಮಾಡೋದು, ಆಮಿಷ ಒಡ್ಡುವುದು ಮಾಡ್ತೀರಿ, ಅದರ ಮೇಲೆ ಒಂದು ಕಡೆ ಕೋರ್ಟ್ಗೆ ಹೋಗ್ತೀರಿ, ನಮ್ಮ ಮೇಲೆ ಇಂಜಂಕ್ಷನ್ ತನ್ನಿ, ನನಗೆ ಮಾನ ಇದೆ, ಮರ್ಯಾದೆ ಇದೆ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ಮಿಸ್ಟರ್ ಕುಲಕರ್ಣಿ ನಿನಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ ನೀನು ಈ ಮುಟ್ಟಾಳರನ್ನು ನಮ್ಮ ಆಫೀಸ್ಗೆ ಏನಕ್ಕೆ ಕಳಿಸ್ತೀಯ ಡೀಲ್ಗೆ? ನೀನೊಬ್ಬ ರೇಪಿಸ್ಟ್ ಅಲ್ಲ ಅಂತ ಇದ್ದಿದ್ರೆ ಏನಕ್ಕೆ ಇವರನ್ನು ನಮ್ಮ ಆಫೀಸ್ಗೆ ಕಳಿಸ್ತಾ ಇದ್ದಿ? ನೀನು ರೇಪಿಸ್ಟ್ ಅಲ್ಲ ಅಂತ ಇದ್ದಿದ್ರೆ, ನೀನು ಈ ಮಹಿಳೆಯನ್ನು ಅತ್ಯಾಚಾರ ಮಾಡಿಲ್ಲ ಅಂತ ಇದ್ದಿದ್ರೆ, ನೀನು ಯೋಗೇಶ್ ಗೌಡ ಕೇಸಲ್ಲಿರುವಂತಹ ಇಬ್ಬರು ಅಕ್ಯೂಸ್ಡ್ಗಳನ್ನು ಮಹಿಳೆಗೆ ಹೆದರಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಿ ಯಾಕೆ? ಮಿಸ್ಟರ್ ಕುಲಕರ್ಣಿ, ನೀನು ರೇಪ್ MLA ಅಲ್ಲ ಅಂತ ಇದ್ದಿದ್ರೆ, ನೀನು ಈ ಸ್ವಾಮೀಜಿಯನ್ನು ಮತ್ತು ಯೋಗೇಶ್ ಗೌಡ ಕೇಸಲ್ಲಿರುವ ಅಕ್ಯೂಸ್ಡ್ ಅನ್ನು ಪವರ್ ಟಿವಿ ಆಫೀಸ್ಗೆ ಡೀಲ್ ಮಾಡಲಿಕ್ಕೆ ಯಾಕೆ ಕಳಿಸ್ತಾ ಇದ್ದಿ? ಸರ್, ಒಟ್ಟಾರೆ ಡೀಲ್ಗೆ ರೇಪ್ ಶಾಸಕ ವಿನಯ್ ಕುಲಕರ್ಣಿ ಮುಂದಾಗಿದ್ರಲ್ಲ, ಡೀಲ್ಗೆ ಬರ್ತಾರೆ, ನಮ್ಮ ಆಫೀಸಿಗೆ ಬರ್ತಾರೆ ಸರ್, ಈ ಸ್ಟೋರಿಯನ್ನ ಸ್ಟಾಪ್ ಮಾಡಿ ಅಂತ. ರೇಪ್ ಸುದ್ದಿ ಪ್ರಸಾರ ಮಾಡದಂತೆ ತಡೆಯುವ ಪ್ರಯತ್ನ ಅಲ್ಲಿ ನಡೀತು. ಸ್ವಾಮೀಜಿಯೊಬ್ಬರ ರಾಯಭಾರಕ್ಕೆ ಕಳಿಸ್ತಿದ್ದ MLA, ಸ್ವಾಮೀಜಿಯೊಬ್ಬರನ್ನ ರಾಯಭಾರಕ್ಕೆ ಕಳಿಸಿದ್ದ, ಸ್ವಾಮೀಜಿಯೊಂದಿಗೆ ವಿನಯ್ ಕುಲಕರ್ಣಿ ಆಪ್ತ ಕೂಡ ಹಾಜರಾಗಿದ್ದ. ಯಾರು ಆ ಆಪ್ತ, ಏನ್ ಮಾಡಿದ್ದ ಆತ? ಸ್ವಾಮೀಜಿ ಜೊತೆಗೆ ಸ್ವಾಮೀಜಿಯ ಬಲಭಾಗದಲ್ಲಿದ್ದನಲ್ಲ ಅಶ್ವಥ್, ಆ ಅಶ್ವಥ್ ಪವರ್ ಟಿವಿ ಕಚೇರಿಗೆ ಬಂದಿದ್ದ ಇಬ್ಬರಲ್ಲೂ ಒಬ್ಬ. ಈ ವ್ಯಕ್ತಿ ವಿನಯ್ ಕುಲಕರ್ಣಿ ಅವರ ಆಪ್ತ, ಆ್ಯಂಡ್ ಈ ವ್ಯಕ್ತಿ ಯೋಗೇಶ್ ಗೌಡ ಮರ್ಡರ್ನ ಆರೋಪಿ, ಕೊಲೆ ಕೇಸ್ನ ಆರೋಪಿ ಕೂಡ ಹೌದು. ಡೀಲ್ಗೆ ಬಂದಿದ್ದ ಈತ ಕೊಲೆ ಕೇಸ್ನ ಆರೋಪಿ ಅಶ್ವಥ್, ವಿನಯ್ ಕುಲಕರ್ಣಿ ಅವರ ಪರಮಾಪ್ತ ಅಂತ ಅವರನ್ನ ಈ ಕೇಸಲ್ಲಿ ಸಿಕ್ಕಾಕಿಸ್ಬೇಡಿ ಅಂತ ನಮ್ಮಲ್ಲಿ ಡೀಲ್ಗೆ ಬಂದಿದ್ದಂತ ವ್ಯಕ್ತಿ, ಯೋಗೇಶ್ ಗೌಡ ಕೊಲೆ ಸಂಬಂಧ ಅರೆಸ್ಟ್ ಆಗಿದ್ದಂತ ವ್ಯಕ್ತಿಯಂತೆ. ಸ್ವಾಮೀಜಿ ಜೊತೆಗೆ ಅಶ್ವಥ್ನನ್ನು ಕೂಡ ವಿನಯ್ ಕುಲಕರ್ಣಿ ಕಳಿಸಿದ್ದಾರೆ.
ಸ್ವಾಮೀಜಿ ಮತ್ತು ಅಶ್ವಥ್ ಇಬ್ಬರು ಕೂಡ ವಿನಯ್ ಕುಲಕರ್ಣಿ ಅವರ ಮಾತಿನ ಅನ್ವಯ ಬರ್ತಾರೆ. ಅವ್ರಿಗೆ ಹೇಳ್ತೀವಿ ನಾವು, ವಿನಯ್ ಬುದ್ಧಿ ಹೇಳಿ ಫಸ್ಟ್ ಅಂತ ಪವರ್ ಟಿವಿ ಎಂ ಡಿ ರಾಕೇಶ್ ಶೆಟ್ಟಿ ಅವ್ರು ಹೇಳ್ತಾರೆ. ಸ್ವಾಮೀಜಿಗೆ ಹೇಳ್ತಾರೆ, ಸರ್ ಸ್ವಾಮೀಜಿಯವರೇ ನೀವು ಸ್ವಾಮೀಜಿ ಕೆಲಸ ಮಾತ್ರ ಮಾಡಬೇಕು, ಈ ಮಿಡಲ್ ಮ್ಯಾನ್ ಕೆಲಸ ಮಾಡೋದಕ್ಕೆ ಹೋಗಬಾರ್ದು. ಬಂದದಾರಿಗೆ ಸುಂಕ ಇಲ್ಲದಂತೆ ವಾಪಸ್ ಹೋಗ್ಬಿಡ್ತಾರೆ ಅವರಿಬ್ರು, ಅವರ ಕಾರ್ಯ ಸಾಧನೆ ಆಗೋದಿಲ್ಲ, ಹಾಗಾಗಿ ವಾಪಸ್ ಹೋಗ್ತಾರೆ. ಇಂಥ ಡೀಲ್ಗಳಿಗೋಸ್ಕರ ಅಥವಾ ಈ ಡೀಲ್ ಬರುತ್ತೆ ಅನ್ನೋ ಕಾರಣಕ್ಕೆ ಸುದ್ದಿಯನ್ನು ನಿಲ್ಲಿಸೋದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ ನಂತರ ಬಂದದಾರಿಗೆ ಸುಂಕ ಇಲ್ಲ, ನಮ್ಮ ಜೀವ ಉಳಿತು, ಅಟ್ ಲೀಸ್ಟ್ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೊರಟಿದ್ದಾರೆ ಅವರು. ಯಾಕಂದರೆ ಬಂದಿರೋ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಜೈಲ್ಗೆ ಹೋಗಿ ಹೊರಗಡೆ ಬಂದಿರುವ ವ್ಯಕ್ತಿ, ಈಗ ಯಾವ ವಿನಯ್ ಕುಲಕರ್ಣಿ ಆ ಕೊಲೆಗೂ ನಮಗೆ ಸಂಬಂಧನೇ ಇಲ್ಲ ಅಂತಾರೆ ನೋಡಿ, ಆ ಕೊಲೆಯಲ್ಲಿ ಭಾಗವಹಿಸಿದ್ದಂಥ ವ್ಯಕ್ತಿ ಇವತ್ತು ಅದೇ ವಿನಯ್ ಕುಲಕರ್ಣಿ ಪರ ವಕಾಲತ್ ವಹಿಸೋದಕ್ಕೆ ನಮ್ಮ ಟಿವಿ ನಮ್ಮ ಚಾನಲ್ಗೆ ಪವರ್ ಟಿವಿ ಮುಖ್ಯಸ್ಥರ ಕಚೇರಿ ಒಳಗೆ ಬಂದು ಕೂತಿರೋದು. ಒಬ್ಬ ಸ್ವಾಮೀಜಿ ಸಮಾಜವನ್ನು ತಿದ್ದಬೇಕಾಗಿದ್ದವ, ಒಂದಿಷ್ಟು ಜನರಿಗೆ ಆಧ್ಯಾತ್ಮ ದೇವರು ಪರಮಾತ್ಮನ ದಾರಿ ತೋರಿಸ್ಬೇಕಾಗಿದ್ದವ, ಓರ್ವ ಸಂತ್ರಸ್ತ ಮಹಿಳೆಗೆ ರಕ್ಷಣೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರೂ ಅಟ್ ಲೀಸ್ಟ್ ಅವರ ವಿರುದ್ಧವಾಗಿ ನಿಲ್ಲಬಾರ್ದು, ಆ ರೇಪ್ ಮಾಡಿರುವ ಆರೋಪಿಯ ಪರ ನಿಲ್ಲಬಾರ್ದು ಅನ್ನುವ ಕನಿಷ್ಠ ಪ್ರಜ್ಞೆ ಇಲ್ಲದೆ ಪವರ್ ಟಿವಿ ಆಫೀಸ್ಗೆ ಬಂದು ಕುತ್ಕೋತಾನೆ ವ್ಯಕ್ತಿ. ವೆರಿ ಶಾಕ್ಡ್ ಒಬ್ಬ ಕೊಲೆ ಆರೋಪಿ ಇಲ್ಲಿ ಬಂದು ಡೀಲಿಗೆ ಮಾತಾಡ್ತಾನೆ, ಡೀಲಿಗೆ ಬರ್ತಾನೆ ಅಂತ. ಆ್ಯಂಡ್ ನಮ್ಗೆ ಈ ವಿಚಾರ ಈಗ ಗೊತ್ತಾಗಿದ್ದು, ಸಂತ್ರಸ್ತ ಮಹಿಳೆ ಹೇಳಿದ ಮೇಲೆ ಗೊತ್ತಾಗಿದ್ದು ಈ ವ್ಯಕ್ತಿ ಈ ಕೊಲೆಯ ಪ್ರಕರಣದಲ್ಲಿದ್ದಾನೆ ಅಂತ. ಸರ್ ಆಗಲೇ ಮಾತನಾಡ್ತಾ ಇದ್ವಿ, ಈ ಕೊಲೆ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿ ಅರೆಸ್ಟ್ ಆಗಿದ್ದಂಥ ವ್ಯಕ್ತಿ, ವಿನಯ್ ಕುಲಕರ್ಣಿ ಹೊರಗಡೆ ಕೇಳಿದ್ರೆ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ, ಅವ್ರ ಪರ ವಕಾಲ ತೋರಿಸ್ಕೊಂಡು ಅವ್ರು ಇಲ್ಲಿ ಆಫೀಸ್ಗೆ ಬಂದಿದ್ದಾರೆ. ಈ ಯೋಗೀಶ್ ಗೌಡ ಮರ್ಡರ್ ಕೇಸ್ ಇದೆ ಅಲ್ವಾ, ಖಾಲಿ ಕರ್ನಾಟಕದ ಜನತೆಗೆ ಮಾತ್ರ ಗೊತ್ತಿರುವುದಲ್ಲ, ಇಡೀ ಭಾರತದ ಜನತೆಗೆ ಇದು ತಲ್ಲಣ ಮಾಡಿದಂತಹ ಸ್ಟೋರಿ ಮಾತ್ರ ಅಲ್ಲ, ಎಷ್ಟು ಭೀಕರವಾಗಿ ಯೋಗೀಶ್ ಗೌಡನನ್ನು ಹತ್ಯೆ ಮಾಡಲಾಗಿತ್ತು ಅನ್ನೋದು ಗೊತ್ತು. ಸಿ ಬಿ ಐ ಈ ಕೇಸಲ್ಲಿ ಚಾರ್ಜ್ಶೀಟ್ ಮಾಡುತ್ತೆ, ಇದರಲ್ಲಿ ವಿನಯ್ ಕುಲಕರ್ಣಿಯವರನ್ನು ಅಕ್ಯೂಸ್ಡ್ ಮಾಡುತ್ತೆ, ಬಸವರಾಜನ್ನು ಅಕ್ಯೂಸ್ಡ್ ಮಾಡುತ್ತೆ, ಟೋಟಲ್ 6 ಇದ್ದದ್ದು 8 ಅಕ್ಯೂಸ್ಡ್ ಆಗ್ತಾರೆ. ಈಗ ಧಾರವಾಡಕ್ಕೆ ಹೋಗದಂತೆ ವಿನಯ್ ಕುಲಕರ್ಣಿಯವರಿಗೆ ನಿರ್ಬಂಧ ಸುಪ್ರೀಂ ಕೋರ್ಟೇ ಹೇರಿದೆ. ಈಸ್ ಇನ್ ಬೇಯಿಲ್, ವಿನಯ್ ಕುಲಕರ್ಣಿ ಈಸ್ ಇನ್ ಬೇಯಿಲ್. ಆ್ಯಂಡ್ ಈ ಇಬ್ಬರು ಆರೋಪಿಗಳು ಇವತ್ತು ಏನು ನಮ್ಮ ಆಫೀಸಿಗೆ ಬಂದಂತಹ ಈ ಮರ್ಡರ್ ಅಕ್ಯೂಸ್ಡ್ ಆದಂತಹ ಮಿಸ್ಟರ್ ಅಶ್ವಥ್ ಮತ್ತು ಇನ್ನೊಬ್ಬರು ಅಶ್ವಥ್ ಬಸವರಾಜ್ ಅವರು ಯಾವುದು ಸಂತ್ರಸ್ತೆಯವರ ಮಾತಾಡ್ತಾರೆ, ಇಬ್ಬರು ಅಕ್ಯೂಸ್ಡ್ ಆಫ್ ಮೇನ್ ಅಕ್ಯೂಸ್ಡ್ ಆಫ್ ಯೋಗೇಶ್ ಗೌಡ ಕೇಸಲ್ಲಿರುವಂಥವರು, ನಮ್ಮಲ್ಲಿ ಡೀಲಿಗೆ ಬಂದವರು ಅವರೇ, ಮಹಿಳೆಯನ್ನು ಸಂತ್ರಸ್ತೆಯನ್ನು ಹೆದರಿಸಿದವರು ಅವರೇ, ಬೆದರಿಸಿದವರು ಅವರೇ, ವಿನಯ್ ಕುಲಕರ್ಣಿಯ ಆಪ್ತ ಅಂತ ನಾವು ಹೇಳ್ತಾ ಇರೋದಲ್ಲ, ಅವರೇ ನಮ್ಮ ಆಫೀಸ್ಗೆ ಬಂದಿದ್ದಾರೆ. ನೋಡಿ, ಈ ಸಿಟಿಂಗ್ ಇನ್ ಮೈ ಕ್ಯಾಬಿನ್, ಈ ಸಿಟಿಂಗ್ ಇನ್ ನನ್ನ ಕ್ಯಾಬಿನಲ್ಲಿ ಕೂತ್ಕೊಂಡಿದ್ದಾರೆ, ನನ್ನ ಎದುರುಗಡೆ ಇಬ್ಬರೂ ಇದ್ದಾರೆ. ಆ ಸ್ವಾಮೀಜಿ ಕರ್ಕೊಂಡು ಬಂದವನು ಯೋಗೀಶ್ ಗೌಡ ಮರ್ಡರ್ ಮಾಡೋದಂಥ ವ್ಯಕ್ತಿ ಅಂತಲೂ ನನಗೆ ಗೊತ್ತಿರಲ್ಲ. ಇವತ್ತು ಟುಡೇ ವೆನ್ ಸಂತ್ರಸ್ತೆ ಹೇಳಿದಾಗ, ಸರ್ ಇವರೇ ನನ್ನನ್ನು ಹೆದರಿಸ್ತಾ ಇದ್ದಿದ್ದು, ಇವರೇ ನನಗೆ ಕೊಲೆ ಬೆದರಿಕೆ ಆಗಿದ್ದು, ಇವರೇ ನನ್ನನ್ನು ಗೋಲ್ಡ್ ಪಿಂಚ್ ಹೋಟ್ಲಲ್ಲಿ ಕರೆದುಬಿಟ್ಟು ನನ್ನನ್ನು ಕೊಲೆ ಬೆದರಿಕೆ ಆಗಿತ್ತು, ನಾವು ಮರ್ಡರ್ ಮಾಡ್ತೀವಿ ಅಂತ ಹೇಳಿರೋದು, ಇವರೇ ಅಶ್ವಥ್ ಇವನು ಮೋಸ್ಟ್ ಕ್ರಿಮಿನಲ್ಲು ಅಂತ ಹೇಳಿದಾಗಲೇ ಇವ ನಾನು ಗೂಗಲ್ಗೆ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ, ಹೌದಾ ಯೋಗೀಶ್ ಗೌಡ ಕೇಸಲ್ಲಿ ಇವನು ಅಶ್ವಥ್ ಇದ್ದಾನ ಅಂತ. ಇಟ್ ಈಸ್ ನಾಟ್ ಓನ್ಲಿ ಒನ್ ಶಾಕ್ ಟುಡೇ. ಒಬ್ಬ ಜನಪ್ರತಿನಿಧಿ ಹೋರಾಟಕ್ಕಾಗಿ ಸಮಾಜಮುಖಿ ಕೆಲಸ ಮಾಡಲಿಕ್ಕಂತ ಬಂದ, ಹಿಂದುಳಿದ ವರ್ಗದ ಮಹಿಳೆಯನ್ನು ಅತ್ಯಾಚಾರ ಮಾಡಿರೋದು ಅಷ್ಟೇ ಅಲ್ಲ, ಅವಳನ್ನು ಹೆದರಿಸಲಿಕ್ಕೆ ಬಾಯಿ ಮುಚ್ಚಿಸಲಿಕ್ಕೆ ಯೂಸ್ ಮಾಡಿದಂತಹ ವ್ಯಕ್ತಿ, ತಾನು ಆರೋಪಿಯಾಗಿ ಬೈಲಲ್ಲಿರುವಂತಹ, ತಾನು ಧಾರವಾಡಕ್ಕೇ ಹೋಗದಾಗೆ ನಿರ್ಬಂಧ ಹೇರುವಂಥ ಕೋರ್ಟ್ ನಿರ್ಬಂಧ ಹೇರಿದಂತಹ ಕೇಸಲ್ಲಿ ಮೇನ್ ಅಕ್ಯೂಸ್ಡ್, ಅವರು ನನಗೆ ಪರಿಚಯನೇ ಇಲ್ಲ, ಅವರು ಯಾರಂತಲೇ ಗೊತ್ತಿಲ್ಲ ಅಂತ ಹೇಳ್ತಾ ತಿರುಗ್ತಾ ಇದ್ದ ವಿನಯ್ ಕುಲಕರ್ಣಿಯ ಇನ್ನೊಂದು ಮುಖವಾಡವನ್ನು ಕೂಡ ಇವತ್ತು ಪವರ್ ಟಿವಿ ಕಳಿಸ್ತಾ ಇದೆ. ಇಟ್ ಈಸ್ ನಾಟ್ ಓನ್ಲಿ ಒನ್ ಸೈಡ್ ಆಫ್ ದ ಸ್ಟೋರಿ ಟುಡೇ, ಇವತ್ತು ಎರಡೂ ಸೈಡಿನ ಸ್ಟೋರಿ ವಿನಯ್ ಕುಲಕರ್ಣಿಯವರ ಬಯಲಿಗೆ ಆಗ್ತಾ ಇದೆ. ನಾನು ಮೊದಲೇ ಹೇಳಿದೆ, ಕಳೆದ ಏಪ್ರಿಲ್ 25ರಿಂದ ಸರಮಾಲೆಯ ರೀತಿಯಲ್ಲಿ ಪವರ್ ಟಿವಿ ನಾವು ಸ್ಟೋರಿಗಳನ್ನು ಮಾಡ್ತಾ ಬಂದ್ವಿ. ಪ್ರಜ್ವಲ್ ರೇವಣ್ಣನವರ 100 ರೇಪ ಅಥವಾ ರಾಸಲೀಲೆಯ
ಅವರ ಚಿಕ್ಕಪ್ಪನ ಹೇಳಿದಂಗೆ ವಿಕೃತ ಕಾಮನ, ಅದನ್ನು ತೋರಿಸಿದ್ವಿ. ಇನ್ನೊಬ್ಬಂದು ಸಲಿಂಗ ಕಾಮನ್ನು ತೋರಿಸಿದ್ವಿ. ಅದರ ನಂತರ ಬೆಂಗಳೂರಿನ ಕುಖ್ಯಾತ MLA ಆದಂತಹ ಮುನಿರತ್ನನವರ ಏಡ್ಸ್ ಟ್ರ್ಯಾಪನ್ನು ತೋರಿಸಿದ್ವಿ, ಹನಿ ಟ್ರ್ಯಾಪ್ಗಳನ್ನು ತೋರಿಸಿದ್ವಿ, ರೇಪ್ ಸೀನನ್ನು ತೋರಿಸಿದ್ವಿ. ಹೌ ಇಟ್ ಈಸ್ ಡನ್, ವ್ಯಾರ್ ಇಟ್ ಈಸ್ ಡನ್, ವೈ, ಎಲ್ಲ ಆಯಿತು. ಈಗ ಮಿಸ್ಟರ್ ವಿನಯ್ ಕುಲಕರ್ಣಿ, ನಮ್ಮ ಗೆಲ್ಲರೇ ಹೇಳ್ತಾ ಇದ್ರು ವಿರೋಧ ಪಕ್ಷದವ್ರದ್ದು ಮಾತ್ರ ಮಾಡ್ತಾ ಇದ್ದೀರಿ ಅಂತ. ನೀವು ಕಾಂಗ್ರೆಸ್ ಪಕ್ಷದಲ್ಲಿದ್ದೀರಿ, MLA ಆಗಿದ್ರಿ, ಅಲ್ಲಿ ಹೋಗದೇನೂ MLA ಆಗುವಂತಹ ಕೆಪ್ಯಾಸಿಟಿಯನ್ನು ಇಟ್ಕೊಂಡಿದ್ದಿರಿ. ಇವತ್ತು ನೀವು ಕ್ಷೇತ್ರಕ್ಕೆ ಹೋಗದೇನೂ ಕೂಡ ಒಬ್ಬ MLA ಆಗಬಹುದು ಅನ್ನೋದನ್ನು ಪ್ರೂವ್ ಮಾಡಿದವರು ನೀವು. ಈಗ ಸಿದ್ದರಾಮಯ್ಯನವರ ಮೇಲೆ, ಗೃಹ ಸಚಿವರ ಮೇಲೆ, ನಾಟ್ ಓನ್ಲಿ ಗೃಹ ಸಚಿವರು, ಕರ್ನಾಟಕ ರಾಜ್ಯದ DIG ಆಗಿರುವಂತಹ ಅಲೋಕ್ ಕುಮಾರ್ ಅವರ ಮೇಲೆ, ಅಲೋಕ್ ಮೋಹನ್ ಅವರ ಮೇಲೆ ಜವಾಬ್ದಾರಿ ಇದೆ. ಹೆಣ್ಣು ಮಗಳನ್ನು, ಸಂತ್ರಸ್ತೆಯನ್ನು ಹೆದರಿಸಲಿಕ್ಕೆ ಯೋಗೀಶ್ ಗೌಡ ಮರ್ಡರ್ ಕೇಸಿನ ಇಬ್ಬರನ್ನು ಹಾಲಿ ಶಾಸಕರಾದಂತಹ ವಿನಯ್ ಕುಲಕರ್ಣಿ ಅವರು ಯೂಸ್ ಮಾಡ್ತಾರಂದರೆ, ಆ್ಯಂಡ್ ಆಲ್ 3 ಆಫ್ ದೆಮ್ ಆರ್ ಇನ್ ಬೇಯ್ಲ್, ಮೂವರು ಬೇಯ್ಲಲ್ಲಿದ್ದಾರೆ, ಮೂವರು ಯೋಗೀಶ್ ಗೌಡ ಮರ್ಡರ್ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ದಾರೆ, ಚಾರ್ಜ್ ಶೀಟಲ್ಲಿ ಸಬ್ಮಿಟ್ ಆಗಿದೆ, ದೇ ಆರ್ ಫೈಟಿಂಗ್ ಫಾರ್ ದರ್ ಕೇಸ್. ಅಂತಹ ಟೈಮಲ್ಲಿ ಒಂದು ಅಬಲೆಯನ್ನು, ಒಂದು ಸಂತ್ರಸ್ತೆಯನ್ನು, ಒಂದು ಹೋರಾಟಗಾರ್ತಿಯನ್ನು ಹೆದರಿಸುವುದಂದರೆ ವಾಟ್ ಕೈಂಡ್ ಆಫ್ ಕ್ರಿಮಿನಲ್ ಈಸ್ ಮಿಸ್ಟರ್ ವಿನಯ್ ಕುಲಕರ್ಣಿ? ಅದು ಮಾತ್ರ ಅಲ್ಲ, ಒಬ್ಬ ಮರ್ಡರನ್ನು, ಒಬ್ಬ ಮರ್ಡರ್ ಅಕ್ಯೂಸ್ಡನ್ನು ಸ್ವಾಮೀಜಿ ಒಟ್ಟಿಗೆ ಒಂದು TV ಚಾನೆಲ್ ಆಫೀಸಿಗೆ ಹತ್ತಿಸುವಂತಹ ಧೈರ್ಯ ಮಿಸ್ಟರ್ ಕುಲಕರ್ಣಿ ಇರಬೇಕಾದ್ರೆ, ಈ ಮಹಿಳೆ ನಿಮ್ಮೊಟ್ಟಿಗೆ 2-3 ವರ್ಷದಿಂದ ಯಾವ ರೀತಿಯಾಗಿ ದೌರ್ಜನ್ಯಕ್ಕೊಳಗಾಗಿರ್ಬೋದು, ನಿಮ್ಮ ಹೆದರಿಕೆಗೆ, ನಿಮ್ಮ ಬೆದರಿಕೆಗಳಿಗೆ ಈ ಮಹಿಳೆ ಯಾವ ರೀತಿಯಲ್ಲಿ ಅನುಭವಿಸಿರ್ಬೋದು, ಇವರ ಫ್ಯಾಮಿಲಿ ಯಾವ ರೀತಿಯಾಗಿ ಬದುಕ್ತಾ ಇರ್ಬೋದು, ನೀವು ಯಾವ ರೀತಿಯಾಗಿ ಒಂದು ಚಾನಲನ್ನೇ ಮ್ಯಾನೇಜ್ ಮಾಡಲಿಕ್ಕೆ ಬರುವವರು, ನೀವು ಒಂದು ಮಹಿಳೆಯನ್ನು ಯಾವ ರೀತಿಯಾಗಿ ಎಲ್ಲೆಲ್ಲಿ ಮ್ಯಾನೇಜ್ ಮಾಡಿರ್ಬೋದು, ಐ ಡೋಂಟ್ ಥಿಂಕ್ ಸೋ. ಕರ್ನಾಟಕದ ಜನರಿಗಾಗಿ ಅಥವಾ ಚೀಫ್ ಮಿನಿಸ್ಟರ್ಗಾಗಲಿ ಪ್ರೂಫ್ ಬೇಕಂತ, ವಾಟ್ ಮೋರ್ ಪ್ರೂಫ್ ಯು ರಿಕ್ವೈರ್ಡ್? ಮೇಡಮ್, ಧರ್ಮಸ್ಥಳದ ಅರ್ಧ ದಾರಿಯಲ್ಲಿ ದೇವಸ್ಥಾನ, ಧರ್ಮಸ್ಥಳಕ್ಕೆ ಹೆಚ್ಚಿನವರು ಹೋಗುವುದು ಮಾಡಿದ ತಪ್ಪನ್ನು ಕ್ಷಮಿಸು ಮಂಜುನಾಥ ಅಂತ ಹೇಳಲಿಕ್ಕೆ ಹೌದು, ನಿಮ್ಮನ್ನು, ನನ್ನ ಅಲ್ಲಿರುವ ಪ್ರೂಫ್ಗಳನ್ನು ಅಥವಾ ನಾನು ಮಾಡಿದ ಅತ್ಯಾಚಾರವನ್ನು ಎಲ್ಲಿಯೂ ಬಾಯಿ ಬಿಡಬಾರ್ದು ಅಂತ ಹೇಳಲಿಕ್ಕೆ, ಆಣೆ ಪ್ರಮಾಣ ಮಾಡಿಸ್ಕೊಳ್ಳಿಕ್ಕೆ ವಿನಯ್ ಕುಲಕರ್ಣಿಯವರು ನಿಮ್ಮನ್ನು ಆಲ್ಮೋಸ್ಟ್ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು, ಬಲವಂತವಾಗಿ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋದ್ರು ಸರ್? ಬಲವಂತವಾಗಿ ಕರ್ಕೊಂಡು ಹೋಗ್ತಾರೆ? ಹೌದು. ನೀವು ಹೇಳ್ತೀರಿ ಅಲ್ಲೂ ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿ ನನ್ನನ್ನು ರೇಪ್ ಮಾಡ್ತಾರೆ? ಹೌದು ಸರ್, ದಬ್ಬಾಳಕ್ಕೆ ದೌರ್ಜನ್ಯ ಹೊಡೆದ್ರು, ಸಿಕ್ಕಾಪಟ್ಟೆ ಹೊಡೆದ್ರು ಅಂತ ಕುಡ್ದಿದ್ರು ಸರ್, ಸಿಕ್ಕಾಪಟ್ಟೆ ಅವರು ಕುಡ್ದಿದ್ರು. ಅವರು ಕುಡ್ದಾಗ ಏನು ಮಾಡ್ತಾರೆ ಅನ್ನೋದನ್ನು ಮಿಸ್ಟರ್ ಕುಲಕರ್ಣಿ ಪುನೊಮ್ಮೆ ನೋಡು, ನಿನ್ನ ಮುಖವನ್ನು, ನಿನ್ನ ಸಹಚರ ಯೋಗೇಶ್ ಗೌಡ ಮರ್ಡರ್ ಕೇಸಲ್ಲಿರುವ ಮಿಸ್ಟರ್ ಅಶ್ವತ್ ಹೇಳ್ತಾನೆ ನೀನು ಕುಡ್ದಾಗ ಏನು ಮಾಡ್ತೀಯ ಅಂತ. ಅವರೇ ಹೇಳ್ತಾರೆ ನಮ್ಮ ಸಾಹೇಬರದ್ದು ಇದೊಂದೇ ಕಷ್ಟ ಸರ್, ಕುಡ್ದಾಗ ಎಲ್ಲ ಬಾಯಿ ಬಿಟ್ಬಿಡ್ತಾರೆ, ಕುಡ್ದಾಗಲೇ ಇಂಥದ್ದು ಮಾಡೋದು ನನ್ನ ಸಾಹೇಬರು, ನಾವು ಹೇಳಿದಲ್ಲ ಮಿಸ್ಟರ್ ಕುಲಕರ್ಣಿ. ಇನ್ನೊಂದು ಇಂಜೆಕ್ಷನ್ ತಾನ ಅವನ ಮುಖಕ್ಕೆ, ನಿನ್ನ ಸಹಚರನ ಮುಖಕ್ಕೆ. ಅವನು ಹೇಳ್ತಾರೆ ನಿನ್ನ ಸಹಚರ ಕುಡ್ದಾಗಲೇ ಇಂಥದ್ದು ಮಾಡೋದು ಸರ್ ನಮ್ಮ ಸಾಹೇಬರು, ಕುಡ್ದಾಗ ಎಲ್ಲ ಹೇಳ್ಬಿಡ್ತಾರೆ, ಕುಡ್ದಾಗಲೇ ಬೇಡವಾದ, ಇದು ಒಂದೇ ಅವ್ರದ್ದು ಪ್ರಾಬ್ಲಮ್ ಸರ್, ಏನು ಮಾಡೋದು ಸರ್ ಅಂತ ಹೇಳ್ತಾರೆ. ಈಗ ಸಂತ್ರಸ್ತೆ ಹೇಳ್ತಾರೆ ಒಂದು ಅಬಲೆ ಹೆಣ್ಣು ಮಗಳು, ಬಲಾಢ್ಯ ಮನುಷ್ಯ ಕಂಠಪೂರ್ತಿ ಕುಡಿದು ನಿರ್ಜನ ಪ್ರದೇಶದಲ್ಲಿ ಕರ್ಕೊಂಡೋಗಿ
ಸಿಕ್ಕಾಪಟ್ಟೆ ಹೊಡೆದ್ರೆ ಏನಾಗ್ಬೋದು ಮಿಸ್ಟರ್ ಕುಲಕರ್ಣಿ? ಮನುಷ್ಯರಲ್ಲ ಸರ್ ಅವರು.